ಆತ್ಮೀಯ ಸ್ಪರ್ಧಾ ಮಿತ್ರರಿ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆದ ಕೆ ಇ ಎ ಅವರು ನಡೆಸಿದಂತಹ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯ ಸಂವಹನ ಪ್ರಶ್ನೆ ಪತ್ರಿಕೆಯ ಕಂಪ್ಯೂಟರ್ ಪ್ರಶ್ನೆಗಳನ್ನು ಇಂದಿನ ಸೆಷನಲ್ಲಿ ಅವುಗಳ ಸಂಭವನೀಯ ಉತ್ತರಗಳನ್ನು ನೋಡ್ತಾ ಹೋಗೋಣ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಎಪ್ಪತ್ತೊಂದನೆಯ ಪ್ರಶ್ನೆ ಯಾವುದೇ ಕಂಪ್ಯೂಟರ್ ಸಿಸ್ಟಮ್ನ ಮೆದುಳು ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಕಂಪ್ಯೂಟರ್ ಸಿಸ್ಟಮ್ನ ಮೆದುಳು ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ ಕರಿತೀವಿ ನಾವು ಸಿ ಪಿ ಅನ್ನು ಕಂಪ್ಯೂಟರ್ನ ಮೆದುಳು ಅಂಥೇಳಿ ಕರೆಯಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ ಎಮ್ ಎಸ್ ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಏನು ಮಾಡಬಹುದು ಅನ್ನುವಂಥದ್ದನ್ನು ಕೇಳಿದ್ದಾರೆ ಇಲ್ಲಿ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಧ್ವನಿ ತುಣುಕುಗಳನ್ನು ಸೇರಿಸಬಹುದು ಚಲನಚಿತ್ರದ ತುಣುಕುಗಳನ್ನು ಕೂಡ ಸೇರಿಸಬಹುದು ಇಲ್ಲಿ ಬಿ ಡಿ ಎರಡೂ ಆಗುವ ಕಾರಣ ಇಲ್ಲಿ ಎರಡನ್ನೂ ಸೇರಿಸಬಹುದು ಅನ್ನುವಂತಹ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತದೆ ಎಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನೋಡುವುದಾದರೆ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಸಂಪೂರ್ಣ ಸ್ಲೈಡ್ ಶೋ ನೋಡಲು ಯಾವುದು ಶಾರ್ಟ್ಕಟ್ ಕೀ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದರೆ ಸ್ಲೈಡ್ ಶೋಗಳನ್ನು ನೋಡಲು ಎಫ್ ಅನ್ನು ಬಳಸಲಾಗುತ್ತದೆ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಎಫ್ ಅನ್ನು ಬಳಸಿದರೆ ನೀವು ಸ್ಲೈಡ್ ಶೋಗಳನ್ನು ನೋಡಬಹುದು ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡುವುದಾದರೆ ಶೀಟ್ನಲ್ಲಿರುವಂತಹ ಮೂಲ ಘಟಕ ಯಾವುದು ಅಂತ ಕೇಳಿದರೆ ಶೀಟ್ನಲ್ಲಿರುವಂತಹ ಮೂಲ ಘಟಕ ಸೆಲ್ ಸೆಲ್ ಅನ್ನುವುದು ಸರಿಯಾದ ಉತ್ತರ ಎಪ್ಪತ್ತೈದನೇ ಪ್ರಶ್ನೆ ಎ ಟಿ ಎಮ್ ಎಂದರೆ ಎ ಟಿ ಎಮ್ನ ಫುಲ್ ಫಾರ್ಮನ್ನು ಕೇಳಿದರೆ ಎ ಟಿ ಎಮ್ ಅಂದರೆ ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಎಂಬುದು ಎ ಟಿ ಎಮ್ನ ವಿಸ್ತೃತ ರೂಪವಾಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಡಬ್ಲ್ಯೂ 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 ಎಂದರೆ ಏನು ಅನ್ನೋದನ್ನು ಕೇಳಿದರೆ ವರ್ಲ್ಡ್ ವೈಡ್ ವೆಬ್ ವರ್ಲ್ಡ್ ವೈಡ್ ವೆಬ್ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ ಹಾಗಾದರೆ ಎಪ್ಪತ್ತೇಳನೇ ಪ್ರಶ್ನೆಯನ್ನು ನಾವು ನೋಡೋಣ ಎಪ್ಪತ್ತೇಳನೇ ಪ್ರಶ್ನೆ ಏನು ಹೇಳ್ತದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಸ್ಮರಣೆ ಪ್ರೈಮರಿ ಮೆಮರಿ ಆಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ರ್ಯಾಮ್ ಎನ್ನುವುದು ಸರಿಯಾದ ಉತ್ತರ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಎಂಬುದು ಕಂಪ್ಯೂಟರ್ನ ಅಥವಾ ಯಾವುದೋ ಒಂದು ಮೊಬೈಲ್ಗಳಲ್ಲಿನ ಪ್ರೈಮರಿ ಮೆಮರಿ ಆಗಿರುತ್ತದೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವುದಾದರೆ ಇವುಗಳಲ್ಲಿ ಯಾವುದು ಔಟ್ಪುಟ್ ಸಾಧನವಲ್ಲ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗಾದರೆ ಆಪ್ಷನ್ಸ್ಗಳಲ್ಲಿ ಮೂರು ಔಟ್ಪುಟ್ ಸಾಧನವಾಗಿದೆ ಒಂದು ಔಟ್ಪುಟ್ ಸಾಧನವಲ್ಲ ಅಂದರೆ ಇನ್ಪುಟ್ ಸಾಧನವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಕೀಬೋರ್ಡ್ ಕೀಬೋರ್ಡ್ ಒಂದು ಇನ್ಪುಟ್ ಸಾಧನ ಸ್ಪೀಕರ್ ಮಾನಿಟರ್ ಪ್ರಿಂಟರ್ ಇವೆಲ್ಲವೂ ಕೂಡ ಔಟ್ಪುಟ್ ಸಾಧನಗಳಾಗಿವೆ ಮುಂದಿನ ಪ್ರಶ್ನೆ ವರ್ಡ್ ಫೈಲ್ನ ವಿಸ್ತೃತ ಅಥವಾ ವಿಸ್ತರಣೆ ಏನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ವರ್ಡ್ ಫೈಲ್ನ ವಿಸ್ತೃತ ಅಥವಾ ವಿಸ್ತರಣೆ ಡಾಟ್ ಡಾಕ್ ಅನ್ನುವಂತಹ ಈ ಆಪ್ಷನ್ ಕರೆಕ್ಟಾಗಿರುತ್ತದೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಡಾಕ್ಯುಮೆಂಟ್ನಿಂದ ಆಯ್ದ ಮಾಹಿತಿಯನ್ನು ನಕಳಿಸಲು ಅಂದರೆ ಕಾಪಿ ಮಾಡಲು ಶಾರ್ಟ್ಕಟ್ ಕೀ ಯಾವುದು ಅನ್ನುವಂಥದ್ದನ್ನು ಪ್ರಶ್ನೆಯಾಗಿ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಕಂಟ್ರೋಲ್ ಸಿಯನ್ನು ನಾವು ಕಾಪಿ ಮಾಡಲು ಕಂಪ್ಯೂಟರ್ಗಳಲ್ಲಿ ಬಳಸ್ತೇವೆ ಕಂಟ್ರೋಲ್ ಸಿ ಇನ್ನು ಕಂಟ್ರೋಲ್ ಎಕ್ಸನ್ನು ನಾವು ಕಂಪ್ಯೂಟರ್ಗಳಲ್ಲಿ ಕಟ್ ಮಾಡಲು ಬಳಸುತ್ತೇವೆ ಕಂಟ್ರೋಲ್ ವಿಯನ್ನು ಪೇಸ್ಟ್ ಮಾಡಲು ಬಳಸುತ್ತೇವೆ ಅದೇ ರೀತಿ ಕಂಟ್ರೋಲ್ ಸಿಯನ್ನು ಕಾಪಿ ಮಾಡಲು ಅಥವಾ ನಕಲಿಸಲು ಬಳಸುವಂತಹ ಶಾರ್ಟ್ಕಟ್ ಕೀ ಆಗಿದೆ ಇನ್ನು ಇಮೇಲ್ ಎಂದರೆ ಇಮೇಲ್ನ ವಿಸ್ತೃತ ರೂಪವನ್ನು ಕೇಳಿದರೆ ಇಮೇಲ್ ಮೀನ್ಸ್ ಎಲೆಕ್ಟ್ರಾನಿಕ್ ಮೇಲ್ ಎಲೆಕ್ಟ್ರಾನಿಕ್ ಮೇಲ್ ಇನ್ನು ಮುಂದಿನ ಪ್ರಶ್ನೆ ಎಮ್ ಬಿ ಪಿ ಎಸ್ ಅನ್ನು ವಿಸ್ತರಿಸಿ ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಎಮ್ ಬಿ ಪಿ ಎಸ್ ಎಂದರೆ ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಂಬತ್ತ್ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ ಈಗಾಗಲೇ ಔಟ್ಪುಟ್ ಸಾಧನವಲ್ಲ ಅನ್ನುವಂಥ ಪ್ರಶ್ನೆಗಳನ್ನ ಹಾಕಿದ್ರು ಮೂರನ್ನು ಔಟ್ಪುಟ್ ಸಾಧನಗಳನ್ನ ಕೊಟ್ಟಿದ್ದರು ಇಲ್ಲಿ ಮೂರು ಇನ್ಪುಟ್ ಸಾಧನಗಳಿವೆ ಹಾಗಾದರೆ ಯಾವುದು ಔಟ್ಪುಟ್ ಸಾಧನ ಅನ್ನುವಂಥದ್ದನ್ನು ಕೇಳಿದ್ದಾರೆ ಇಲ್ಲಿ ಜಾಯ್ಸ್ಟಿಕ್ ಕೀಬೋರ್ಡ್ ಮೌಸ್ ಇವೆಲ್ಲವೂ ಇನ್ಪುಟ್ ಸಾಧನ ಆದರೆ ಮಾನಿಟರ್ ಔಟ್ಪುಟ್ ಸಾಧನವಾಗಿದೆ ಹಾಗಾಗಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಮಾನಿಟರ್ ಇನ್ಪುಟ್ ಸಾಧನ ಅಲ್ಲ ಇನ್ನು ಎಂಬತ್ನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಡಿಫಾಲ್ಟಾಗಿ ನಾವು ಡ್ಯಾಶ್ ಸಂಖ್ಯೆಯ ಎಕ್ಸೆಲ್ ಶೀಟ್ಗಳನ್ನು ವರ್ಕ್ ಬುಕ್ನಲ್ಲಿ ನೋಡಬಹುದು ಡಿಫಾಲ್ಟಾಗಿ ನಾವು ಮೂರು ಸಂಖ್ಯೆಯ ಶೀಟ್ ಒನ್ ಶೀಟ್ ಟು ಆ್ಯಂಡ್ ಶೀಟ್ ತ್ರೀ ಅನ್ನುವಂತಹ ಎಕ್ಸೆಲ್ ಶೀಟ್ಗಳನ್ನು ನಾವು ವರ್ಕ್ ಬುಕ್ಗಳಲ್ಲಿ ನೋಡಬಹುದು ಇನ್ನು ಡಿ ವಿ ಡಿ ಎಂದರೆ ಡಿ ವಿ ಡಿಯ ವಿಸ್ತೃತ ರೂಪವನ್ನು ಕೇಳಿದರೆ ಡಿ ವಿ ಡಿ ಮೀನ್ಸ್ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅನ್ನುವುದು ಇದರ ಸರಿಯಾದ ಉತ್ತರವಾಗಿರುತ್ತದೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಇನ್ನು ಎಂಬತ್ತಾರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅಂತರ್ಜಾಲವನ್ನು ಪ್ರವೇಶಿಸಲು ಬಳಸುವ ವೆಬ್ ಬ್ರೌಸರ್ ಆಗಿದೆ ಅಂತರ್ಜಾಲವನ್ನು ನಾವು ಪ್ರವೇಶ ಮಾಡಲು ಅಥವಾ ಎಂಟರ್ ಆಗಲು ಯಾವ ವೆಬ್ ಬ್ರೌಸರನ್ನು ಬಳಸ್ತೀವಿ ಅನ್ನುವಂಥ ಕ್ವಶನನ್ನು ಕೇಳಿದ್ದಾರೆ ಮೊಸೆಲ್ಲ ಫೈರ್ಫಾಕ್ಸನ್ನು ಬಳಸ್ತೀವಿ ಇಂಟರ್ನೆಟ್ ಎಕ್ಸ್ಪ್ಲೋರರನ್ನು ಬಳಸ್ತೀವಿ ಗೂಗಲ್ ಕ್ರೋಮ್ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ವೆರಿ ಫೇಮಸ್ ಆಗಿರುವಂಥ ಗೂಗಲ್ ಕ್ರೋಮನ್ನು ಕೂಡ ಬಳಸ್ತೀವಿ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ ಆಲ್ ಆಫ್ ದಿಸ್ ಎಲ್ಲವನ್ನು ನಾವು ವೆಬ್ ಬ್ರೌಸರ್ ಆಗಿನೇ ಯೂಸ್ ಮಾಡ್ತೀವಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಲ್ ಎ ಎನ್ ಎಂದರೆ ಇದರ ವಿಸ್ತೃತ ರೂಪ ಲೋಕಲ್ ಏರಿಯಾ ನೆಟ್ವರ್ಕ್ ಎಲ್ ಎ ಎನ್ನ ವಿಸ್ತೃತ ರೂಪ ಲೋಕಲ್ ಏರಿಯಾ ನೆಟ್ವರ್ಕ್ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಕಂಪ್ಯೂಟರ್ನ ಪಿತಾಮಹ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಕಂಪ್ಯೂಟರ್ನ ಪಿತಾಮಹ ಫಾದರ್ ಆಫ್ ಕಂಪ್ಯೂಟರ್ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ನಾವು ಫಾದರ್ ಆಫ್ ಕಂಪ್ಯೂಟರ್ ಅಂಥೇಳಿ ಕರಿತೀವಿ ಚಾರ್ಲ್ಸ್ ಬ್ಯಾಬೇಜ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಎಂಬತ್ತೊಂಬತ್ತನೆಯ ಪ್ರಶ್ನೆ ಒಂದು ಸಂಸ್ಥೆಯೊಳಗಿನ ವ್ಯವಸ್ಥೆಗಳ ಜಾಲವನ್ನು ಏನೆಂದು ಕರೆಯಲಾಗುತ್ತದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಒಂದು ಸಂಸ್ಥೆಯೊಳಗಿನ ವ್ಯವಸ್ಥೆಗಳ ಜಾಲವನ್ನು ಇಂಟ್ರಾನೆಟ್ ಎಂದು ಕರೆಯಲಾಗುತ್ತದೆ ಇಂಟ್ರಾನೆಟ್ ಇದಕ್ಕೆ ಸರಿಯಾದ ಉತ್ತರ ಪ್ರಮುಖ ಡೇಟಾದ ನಷ್ಟವನ್ನು ತಡೆಯಲು ಅವುಗಳನ್ನು ಮತ್ತೊಂದು ಸ್ಥಳಕ್ಕೆ ನಕಲಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಒಂದು ಸ್ಥಳದಿಂದ ಅಥವಾ ಒಂದು ಡಿವೈಸ್ನಿಂದ ಇನ್ನೊಂದು ಡಿವೈಸ್ಗೆ ಅದನ್ನು ನಕಲು ಮಾಡಲು ಇರುವಂತಹ ಡೇಟಾಗಳನ್ನು ನಕಲು ಮಾಡುವಂತಹ ಇರುವಂತಹ ವ್ಯವಸ್ಥೆಗಳನ್ನು ನಾವು ಬ್ಯಾಕಪ್ ಅಂತೇಳಿ ಕರಿತೀವಿ ಬ್ಯಾಕಪ್ ಅಂಥೇಳಿ ನೀವು ಆಲ್ರೆಡಿ ಯೂಸ್ ಮಾಡಿರ್ತೀರ ವಾಟ್ಸಪ್ ಬ್ಯಾಕಪ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳಲ್ಲಿ ಬ್ಯಾಕಪ್ಗಳನ್ನು ನೀವು ನೋಡಿರ್ತೀರ ಇನ್ನು ತೊಂಬತ್ತೊಂದನೇ ಪ್ರಶ್ನೆಯನ್ನು ನಾವು ಪ್ರಶ್ನೆಗೆ ಉತ್ತರವನ್ನು ನೋಡುವುದಾದರೆ ಪತ್ರಗಳು ಮತ್ತು ದಾಖಲೆಗಳನ್ನು ರಚಿಸಲು ಯಾವ ಸಾಫ್ಟ್ವೇರನ್ನು ಬಳಸಲಾಗುತ್ತದೆ ಅಂದರೆ ನಾವು ಪತ್ರ ಮತ್ತು ದಾಖಲೆಗಳ ಇನ್ನಿತರ ಅಕ್ಷರಗಳ ಮಾಹಿತಿಗಳನ್ನು ನಾವು ಎಮ್ ಎಸ್ ವರ್ಡ್ನಲ್ಲಿ ಬಳಸಲಾಗುತ್ತದೆ ಓಕೆ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ನಾವು ಈ ಪತ್ರ ಮತ್ತು ದಾಖಲೆಗಳನ್ನು ಬ ಸಾಫ್ಟ್ವೇರಾಗಿ ಬಳಸ್ತೀವಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಗಣಕಯಂತ್ರದ ಭೌತಿಕ ಘಟಕಗಳನ್ನು ಕೆ ಈ ಫಿಸಿಕಲ್ ಯೂನಿಟ್ಗಳನ್ನು ಏನೆಂದು ಕರೆಯುತ್ತಾರೆ ಅನ್ನುವಂತಹ ಕ್ವಶನನ್ನು ಕೊಟ್ಟಿದ್ದಾರೆ ಈ ಭೌತಿಕ ಘಟಕಗಳನ್ನು ನಾವು ಹಾರ್ಡ್ವೇರ್ ಎಂದು ಕರೆಯುತ್ತೇವೆ ಗಣಕಯಂತ್ರದ ಭೌತಿಕ ಘಟಕಗಳನ್ನು ಹಾರ್ಡ್ವೇರ್ ಎಂದು ಕರೆಯುತ್ತೇವೆ ಯಾವುದು ಅತಿ ವೇಗವಾಗಿ ಕೆಲಸ ಮಾಡುವ ಗಣಕಯಂತ್ರ ಅನ್ನುವಂಥ ಪ್ರಶ್ನೆ ಬಂದಿದೆ ಇದರಲ್ಲಿ ಸೂಪರ್ ಕಂಪ್ಯೂಟರ್ ಅತ್ಯಂತ ವೇಗವಾಗಿ ಕೆಲಸ ಮಾಡುವ ಗಣಕಯಂತ್ರ ಈಗ ನಮ್ಮ ಕಡೆ ಪರಮ್ ಏಟ್ ಹಂಡ್ರೆಡ್ ಇದೆ ಇದೇ ರೀತಿ ಕೆಲವೊಂದಿಷ್ಟು ದೇಶಗಳಲ್ಲಿ ಹಲವಾರು ಸೂಪರ್ ಕಂಪ್ಯೂಟರ್ಸ್ಗಳಿವೆ ಇವು ಅತ್ಯಂತ ವೇಗವಾಗಿ ಕೆಲಸ ಮಾಡುವಂತಹ ಕಂಪ್ಯೂಟರ್ಗಳು ಆಗಿವೆ ಇನ್ನು ಎ ಎಲ್ ಯು ಎಂದರೆ ಎ ಎಲ್ ಯುನ ವಿಸ್ತೃತ ರೂಪವನ್ನು ಕೇಳಿದರೆ ಎಲ್ ಯು ಮೀನ್ಸ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಎಂಬುದು ಎ ಎಲ್ ಯುನ ವಿಸ್ತೃತ ರೂಪವಾಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೊದಲ ಯಾಂತ್ರಿಕ ಲೆಕ್ಕಾಚಾರದ ಸಾಧನ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಮೊದಲ ಯಾಂತ್ರಿಕ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಯಾವುದು ಅಂದರೆ ಕ್ಲೈನ್ ಎಂಬುದು ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಐ ಎಸ್ ಪಿ ಎಂದರೆ ಐ ಎಸ್ ಪಿಯ ವಿಸ್ತೃತ ರೂಪ ವಿಸ್ತೃತ ರೂಪದ ಕ್ವೆಶನ್ಗಳು ಭಾಳ ಇದೆ ಐ ಎಸ್ ಪಿಯ ವಿಸ್ತೃತ ರೂಪ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಎಂಬುದು ಆಗಿದೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೈಕ್ರೋಸಾಫ್ಟ್ ವಿಂಡೋಸ್ ಎಂಬುದು ಏನು ಅನ್ನೋದನ್ನು ಕೇಳಿದರೆ ಮೈಕ್ರೋಸಾಫ್ಟ್ ವಿಂಡೋಸ್ ಇದೊಂದು ಒ ಎಸ್ ಆಪರೇಟಿಂಗ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ ತೊಂಬತ್ತೆಂಟನೆಯ ಪ್ರಶ್ನೆಯನ್ನು ನೋಡುವುದಾದರೆ ಯಾವ ಸಾಫ್ಟ್ವೇರ್ ಸ್ಲೈಡ್ ಆಧಾರಿತ ಪ್ರಸ್ತುತಿಯನ್ನು ರಚಿಸಲು ಬಳಕೆದಾರರಿಗೆ ಸಹಾಯ ಮಾಡುತ್ತದೆ ಅಂದರೆ ಸ್ಲೈಡ್ ಆಧಾರಿತ ಪ್ರಸ್ತುತಿಯನ್ನು ಸ್ಲೈಡ್ ಆಧಾರಿತ ಡಾಕ್ಯುಮೆಂಟ್ಸ್ಗಳನ್ನು ಅಥವಾ ನಾವು ಏನಾದರೂ ಪ್ರೆಸೆಂಟೇಷನ್ಗಳನ್ನು ಮಾಡುವುದಾದರೆ ಯಾವುದು ಇದರಲ್ಲಿ ಬ ಅತ್ಯಂತ ಸೂಕ್ತವಾದಂತಹ ಸಾಫ್ಟ್ವೇರ್ ಅಂತ ಕೇಳಿದರೆ ಇಲ್ಲಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅನ್ನೋದು ಸರಿಯಾದ ಉತ್ತರ ಎಮ್ ಎಸ್ ಪವರ್ ಪಾಯಿಂಟ್ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಒಂದರ ನಂತರ ಮತ್ತೊಂದು ದಾಖಲೆಗಳ ಸಂಗ್ರಹ ಒನ್ ಬೈ ಒನ್ ಅಂದರೆ ಒಂದರ ನಂತರ ಒಂದು ಸ್ಟೋರ್ ಮಾಡುವಂತಹ ಒಂದು ವಿಧಾನಕ್ಕೆ ನಾವು ಸಿಕ್ವೆನ್ಷಿಯಲ್ ಫೈಲ್ ಅಂತೇಳಿ ಕರಿತೀವಿ ಸಿಕ್ವೆನ್ಸ್ ಆಗಿ ಒಂದರ ನಂತರ ಒಂದು ಸ್ಟೋರ್ ಮಾಡುವಂತಹ ಒಂದು ವಿಧಾನ ಸಿಕ್ವೆನ್ಸಿಯಲ್ ಫೈಲ್ ಇನ್ನು ಮುಂದಿನ ಪ್ರಶ್ನೆ ನೂರನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಏನೆಂದರೆ ಇಂಟರ್ನೆಟ್ ಬಳಕೆಗಳು ಇಂಟರ್ನೆಟನ್ನು ಯಾವ್ಯಾವ ಸಂದರ್ಭದಲ್ಲಿ ನಾವು ಬಳಸಲಾಗುತ್ತದೆ ಸಾಫ್ಟ್ವೇರ್ ಶೇರಿಂಗ್ ಕರೆಕ್ಟ್ ಇದೆ ಆನ್ಲೈನ್ ಕಮ್ಯುನಿಕೇಷನ್ ಅಬ್ಸೊಲ್ಯೂಟ್ಲಿ ರೈಟ್ ಫೀಡ್ಬ್ಯಾಕ್ ಫೀಡ್ಬ್ಯಾಕನ್ನು ಕೊಡಲು ಕೂಡ ನಾವಿಲ್ಲಿ ಬಳಸ್ತೇವೆ ಹಾಗಾದರೆ ಇವುಗಳಲ್ಲಿ ಎಲ್ಲವೂ ಆಲ್ ಆಫ್ ದಿಸ್ ಇವುಗಳಲ್ಲಿ ಎಲ್ಲವನ್ನು ಯೂಸ್ ಮಾಡಲು ನಾವು ಇಂಟರ್ನೆಟ್ ಇದನ್ನು ಹೊರತುಪಡಿಸಿದರೆ ಇನ್ನೂ ಹಲವು ಕಾರ್ಯ ಕಾರ್ಯಗಳಿಗೆ ನಾವು ಇಂಟರ್ನೆಟ್ಟನ್ನು ಬಳಸ್ತೇವೆ ಓಕೆ ಓಕೆ ಸ್ನೇಹಿತರೆ ಇಷ್ಟಾಗಿತ್ತು ಕಂಪ್ಯೂಟರ್ ಬೇಸ್ಡ್ ಕ್ವಶನ್ಸ್ಗಳು ಇನ್ನು ಬರುವಂತಹ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಈ ಸಂವಹನ ಪ್ರಶ್ನೆ ಪತ್ರಿಕೆ ಇರುತ್ತದೆ ಅದರಲ್ಲಿ ಮೂವತ್ತು ಅಂಕದ ಪ್ರಶ್ನೆಗಳು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತವೆ ಎಲ್ಲರಿಗೂ ಧನ್ಯವಾದಗಳು